ಜಗತ್ತಿನ ಯಾವ ಭಾಗದ ಜನರು ಭಾರತೀಯರಷ್ಟು ನೀರಿನ ಅಭಾವವನ್ನು ಎದುರಿಸುತ್ತಿಲ್ಲ. ಇಲ್ಲಿ ಜಗತ್ತಿನ 17% ಜನಸಂಖ್ಯೆ ಇದೆ, ಜಗತ್ತಿನ 3.5% ಜಲಸಂಪನ್ಮೂಲ ಇದೆ. ಸರಾಸರಿ ಕಳೆದ 50 ವರ್ಷಗಳ ಅವಧಿಯಲ್ಲಿ ಎಲ್ಲ ನದಿಗಳ ನೀರು 40% ಕಡಿಮೆಯಾಗಿದೆ. ರಾಲಿಫರ್ ರಿವರ್ಸ್ ಈ ದೇಶದಲ್ಲಿ ಏನನ್ನ ಬದಲಾಯಿಸ್ತಂದ್ರೆ, ನೀವು ನೀರನ್ನು ಹೆಚ್ಚು ಮಾಡೋದ್ರ ಬಗ್ಗೆ ಮಾತಾಡಿದಾಗೆಲ್ಲ ಜನ ಅಣೆಕಟ್ಟುಗಳ ಬಗ್ಗೆ, ಹಲವು ಥರದ ನದಿ ಜೋಡಣೆಯ ಬಗ್ಗೆ, ಅದು ಇದು ಮಾಡೋದ್ರ ಬಗ್ಗೆ ಮಾತಾಡ್ತಿದ್ರು. ಈಗ ದೇಶದಲ್ಲಿ ನಾವು ಈ ಮನಸ್ಥಿತಿಯನ್ನು ಬದಲಿಸಿದ್ದೇವೆ. ಕಳೆದ 3 ವರ್ಷದಲ್ಲಿ ಎಲ್ಲರೂ ಗಿಡ ಮರಗಳ ಬಗ್ಗೆ ಮಾತಾಡ್ತಿದ್ದಾರೆ. ನದಿ ನೀರನ್ನು ಹೆಚ್ಚಿಸಬೇಕು ಅಂದರೆ ಅದು ಗಿಡ ಮರಗಳನ್ನು ಹೆಚ್ಚಿಸೋದರಿಂದಷ್ಟೇ ಸಾಧ್ಯ. ನೀವೊಂದು ಮಿಸ್ಡ್ ಕಾಲ್ ಕೊಟ್ರಿ, ಆ ಒಂದು ಸರಳ ಕಾರ್ಯಕ್ಕಾಗಿ ನಾವು ನಿಮಗೆ ತಲೆ ಬಾಗ್ತೀವಿ. ಯಾಕಂದರೆ ನಾವು ಸರ್ಕಾರವನ್ನು ಚಲನಶೀಲ ಮಾಡಿದ್ವಿ. 16.2 ಕೋಟಿ ಜನ ಮಿಸ್ಡ್ ಕಾಲ್ ಕೊಟ್ಟರು. ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಜನರ ಬೆಂಬಲ ಇಲ್ಲ ಅಂತಂದರೆ ಇವೆಲ್ಲ ನಡೆಯಲ್ಲ. ಜನ ಇದರ ಹಿಂದಿದ್ದಾರೆ ಅಂತ ಯಾವಾಗ ಸರ್ಕಾರ ನೋಡ್ತೋ ಇದನ್ನು ದೃಢ ಸಂಕಲ್ಪದಿಂದ ಕೈಗೆತ್ತಿಕೊಳ್ತು. ಈಗಿದು ಎಲ್ಲ ರಾಜ್ಯಗಳಿಗೆ ಅಧಿಕೃತ ಶಿಫಾರಸ್ಸಾಗಿದೆ. ಇದರ ಮಹತ್ವವೇನು ಅನ್ನೋದರ ಚಿತ್ರಣವನ್ನು ನೀಡಬೇಕು ಅಂದರೆ, ಜಗತ್ತಿನ ಅಥವಾ ಮಾನವತೆಯ ಇತಿಹಾಸದಲ್ಲಿಂದೂ ಯಾವುದೇ ಆಂದೋಲನಕ್ಕೆ 30 ದಿನಗಳಲ್ಲಿ 16.2 ಕೋಟಿ ಜನರ ಬೆಂಬಲ ದೊರೆತಿದ್ದಿಲ್ಲ. ಕೆಲವು ರಾಜ್ಯಗಳು ಪ್ರೊಯಾಕ್ಟಿವ್ ಆಗಿವೆ. ನಮಗೀಗ 6 ರಾಜ್ಯಗಳೊಂದಿಗೆ ಒಡಂಬಡಿಕೆ ಇದೆ. ಮಹಾರಾಷ್ಟ್ರ, ಕರ್ನಾಟಕ, ಅಸ್ಸಾಂ, ಛತ್ತೀಸ್ಗಢ, ಪಂಜಾಬ್ ಮತ್ತು ಗುಜರಾತ್. ಇದಕ್ಕಾಗಿ ನಾವು ಸಮೀಕ್ಷೆಗಳನ್ನು ನಡೆಸಿ ಸವಿವರವಾದ ವರದಿ DPRಗಳನ್ನು ಸಿದ್ಧಪಡಿಸ್ತಿದ್ದೀವಿ. ಸದ್ಯಕ್ಕೆ ನಮ್ಮ ಕೈಯಲ್ಲಿರೋ ಯೋಜನೆ ಮಹಾರಾಷ್ಟ್ರದ ಯವತ್ಮಾಳದ್ದು. ದುರದೃಷ್ಟವಶಾತ್ ಇದಕ್ಕೆ ಭಾರತದ ಆತ್ಮಹತ್ಯಾ ರಾಜಧಾನಿ ಅಂತ ಹೆಸರು ಬಂದ್ಬಿಟ್ಟಿದೆ. ಇಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ರೈತ ಆತ್ಮಹತ್ಯೆಗಳು ಸಂಭವಿಸಿವೆ. ಯವತ್ಮಾಲ್ ಪ್ರದೇಶದಲ್ಲಿ ವಘಾರಿ ನದಿ ಇದೆ. ಈ ಉಪನದಿಯ 54 ಕಿಲೋಮೀಟರ್ ವಿಸ್ತಾರವನ್ನು ನಾವು ಪುನಶ್ಚೇತನಗೊಳಿಸ್ತಿದ್ದೀವಿ. ಇದು ಸುಮಾರು 285 ಚದರ ಕಿಲೋಮೀಟರ್ನಷ್ಟು ನದಿ ಜಲಾನಯನ ಪ್ರದೇಶವನ್ನು ಒಳಗೊಂಡಿದೆ. ಇಲ್ಲಿ ಮೊದಲನೇ ಹಂತದಲ್ಲಿ ಸುಮಾರು 400 ಕೋಟಿ ರೂಪಾಯಿಗಳ ಬಜೆಟ್ಟಿನ ಸರ್ಕಾರದಿಂದ ಮಂಜೂರಾದ ಯೋಜನೆ ಇದೆ. ಈ ಮುಂಗಾರಿನ ನಂತರ ಅನುಷ್ಠಾನ ಪ್ರಾರಂಭವಾಗುತ್ತೆ. ನಮ್ಮ ಮೊದಲ ಉದ್ದೇಶ ಅಂದರೆ ಆತ್ಮಹತ್ಯೆಗಳು ನಿಲ್ಲಬೇಕು. 3-4 ಅಥವಾ ಹೆಚ್ಚಂದರೆ 6 ತಿಂಗಳೊಳಗೆ ಈ ಎಲ್ಲ ಕುಟುಂಬಗಳ ಬಳಿ ಒಂದು ಫೋನ್ ನಂಬರ್ ಇರುತ್ತೆ. ಕಷ್ಟದ ಸಂದರ್ಭದಲ್ಲಿ ಅವರು ಕರೆ ಮಾಡಬಹುದು, ನಾವು ಸಹಾಯ ಮಾಡ್ತೀವಿ. ಅದಲ್ಲದೆ ದೊಡ್ಡ ಮಟ್ಟದಲ್ಲಿ ತೋಟಗಾರಿಕೆ ಮತ್ತು ಅರಣ್ಯ ಕೃಷಿಯನ್ನು ತರೋದರ ಮೂಲಕ ನಾವು ಆ ಭೂಪ್ರದೇಶವನ್ನು ಬದಲಿಸ್ತಿದ್ದೀವಿ. ಇದು ರೈತರ ಆದಾಯವನ್ನು ಬಹಳವಾಗಿ ಹೆಚ್ಚಿಸುತ್ತೆ. ಸುಮಾರು 10-12 ವರ್ಷಗಳಲ್ಲಿ ವಘಾರಿ ನದಿ ಈಗ ಇರೋದಕ್ಕಿಂತ ತುಂಬ ಉತ್ತಮ ಸ್ಥಿತಿಯಲ್ಲಿರುತ್ತೆ. ಈ ಯೋಜನೆ ಈಗಾಗಲೇ ಕಾರ್ಯಾನುಷ್ಠಾನದಲ್ಲಿದೆ. ನಾವು ಸರ್ಕಾರದ ಹಲವು ಸ್ಕೀಮ್ಗಳನ್ನು ತೆಗೆದುಕೊಂಡು ಅದನ್ನು ಕ್ರೋಢೀಕರಿಸಿ ಆರ್ಥಿಕತೆ ಮತ್ತು ಪರಿಸರ ಎರಡಕ್ಕೂ ಒಳಿತಾಗೋ ನದಿ ಯೋಜನೆಯನ್ನಾಗಿಸಿದ್ವಿ. ರಾಲಿಫರ್ ರಿವರ್ಸ್ನ ಮಹತ್ವ ಇದೆ. ರಾಲಿಫರ್ ರಿವರ್ಸ್ನ ಮೂಲಭೂತ ಮಹತ್ವ ಇದು. ಪರಿಸರ ನೀತಿ ಜನರ ಆರ್ಥಿಕ ಒಳಿತಿನ ವಿರುದ್ಧವಾಗಿಲ್ಲ. ಇವೆರಡೂ ಕೈಜೋಡಿಸಿ ಮುನ್ನಡೆಯಬೇಕು. ಆರ್ಥಿಕತೆಯನ್ನು ಪರಿಸರದ ಬಗ್ಗೆ ಸಂವೇದನಾಶೀಲವಾಗಿ ನಡೆಸೋದು ಹೇಗೆ, ಇದೇ ಮುಖ್ಯವಾದ ವಿಷಯ. ವಿಶ್ವಸಂಸ್ಥೆಯಲ್ಲಿ ಮಾತಾಡಿದಾಗ ಹೇಳಿದೆ, ಪರಿಸರ ಮತ್ತು ಆರ್ಥಿಕತೆಗಳ ನಡುವೆ ಮದುವೆ ಮಾಡಿಸಬೇಕು, ಆಗ ಮಾತ್ರ ಏನಾದರೂ ಮಹತ್ತರವಾದ್ದನ್ನು ಸೃಷ್ಟಿಸ್ತೀವಿ. ಇದರ ಭಾಗವಾಗಿ ವಿಶ್ವಸಂಸ್ಥೆಯಲ್ಲಿ March 22 ನೀರಿಗಾಗಿ ದಶಕದ ಕಾರ್ಯ ಪ್ರಾರಂಭಿಸಿದ್ದೇವೆ ಮತ್ತು ನಾವು UNEP ವಿಶ್ವ ಪರಿಸರ ದಿನದ ಭಾಗನೂ ಆಗಿದ್ದೀವಿ. ಈಗ ನಾವು ಸರಿಯಾದ್ದನ್ನು ಮಾಡದೇ ಇದ್ರೆ ಬಹಳ ತಡವಾಗುತ್ತೆ. ಈ ಸಂಖ್ಯೆಗಳನ್ನು ನೋಡಿ. ಭಾರತದಲ್ಲಿ 16 ಕೋಟಿ ಹೆಕ್ಟೇರ್ ಕೃಷಿ ಯೋಗ್ಯ ಭೂಮಿ ಇದೆ. ಇದರಲ್ಲಿ 10.4 ಕೋಟಿ ಹೆಕ್ಟೇರ್ ಭೂಮಿ ಮಣ್ಣಿನ ಬಿಕ್ಕಟ್ಟಿನಲ್ಲಿದೆ. ನಮ್ಮ ದೇಶದ ದೊಡ್ಡ ಸಾಧನೆ ಏನಂದರೆ, ಏನೇ ಆಗಲಿ ನಮ್ಮ ರೈತರು ನಮಗಾಗಿ ಆಹಾರವನ್ನು ಬೆಳೀತಾನೇ ಇದ್ದಾರೆ. ಕಳೆದ 70 ವರ್ಷಗಳಲ್ಲಿ ಬರಗಾಲ ಬಂದಿದ್ದೇ ಇಲ್ಲ.
ಈ ಸಾಮರ್ಥ್ಯವನ್ನು ನಾವು ಕಳ್ಕೊತಿದ್ದೀವಿ. ಯಾಕಂದರೆ ಅಕ್ಷರಶಃ ನಾವು ಕಾಲ ಕೆಳಗಿನ ಚಾಪೆಯನ್ನೇ ಎಳೀತಿದ್ದೀವಿ, ಮಣ್ಣನ್ನೇ ಬರಡಾಗಿಸ್ತಿದ್ದೀವಿ, ಮಣ್ಣಿನ ಶಕ್ತಿಯನ್ನೇ ಇಲ್ಲವಾಗಿಸ್ತಿದ್ದೀವಿ. ಮಣ್ಣು ನಮ್ಮ ಬಗ್ಗೆ ಎಲ್ಲವನ್ನೂ ನಿರ್ಧರಿಸುತ್ತೆ. ವಿಶೇಷವಾಗಿ ನೀರು, ಯಾವ ರೀತಿಯ ಮಣ್ಣಿದೆ, ಮಣ್ಣು ಎಷ್ಟು ಫಲವತ್ತಾಗಿದೆ ಅನ್ನೋದರಿಂದ ನಿರ್ಧರಿಸಲ್ಪಡುತ್ತೆ. ಜನರು ಕಾರ್ಬನ್ ಸಿಕ್ವೆಸ್ಟ್ರಿಂಗ್ ಅದು ಇದು ಎಲ್ಲ ಮಾತಾಡ್ತಿದ್ದಾರೆ, ಆದರೆ ಎಲ್ಲದಕ್ಕೂ ಗಿಡಮರಗಳೇ ಉತ್ತರ. ಎಲ್ಲ ಥರದ್ದು, ಬರೀ ಮರಗಳಷ್ಟೇ ಅಲ್ಲ, ನದಿಗಳು ಹರಿಯೋದಿಕ್ಕೆ ಎಲ್ಲ ತರಹದ ಸಸ್ಯರಾಶಿ ಅವಶ್ಯಕ. ಸಾಯೋ ಮೊದಲು ಇದನ್ನು ಸಾಧ್ಯವಾಗಿಸಬೇಕು ಅಂತ ಅಂದ್ಕೊಂಡೆ. ನೀವೇನು ಹೇಳ್ತೀರಾ?